ವೇದಾವಸಾನವಾಕ್ಯೋರ್ಥ ಸಮ್ಯಜ್ಞಾನಾಶು ಶುಕ್ಷಣಿಃ ದಂದಹೀತ್ಯಾತ್ಮನೋ ಮೋಹಂ ನ ಕರ್ಮ ಪ್ರತಿಕೂಲತಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗೌಡಪಾದಂ ಮಹಾಪ್ರಾಜ್ಞಂ ಶಂಕರಂ ಚ ಜಗದ್ಗುರುಂ ಸುರೇಶ್ವರಂ ಚ ತಚ್ಛಿಷ್ಯಂ ಸಚ್ಚಿದಾನಂದಮಾಶ್ರಯೇ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀಮಚ್ಚಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೇ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತತ್ವಜಿಜ್ಞಾಸು ಸಾಧಕರು, ಸದ್ಗುರು ಭಕ್ತರು, ದೈವ ಭಕ್ತರು ಆಗಿರುವ ಮುಮುಕ್ಷು ಸಾಧಕರಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಗನ್ನಾಮ ಸಂವತ್ಸರದಲ್ಲಿ ಉತ್ತರಾಯಣ, ಹಿಮಂತ ಋತು, ಪುಷ್ಯ ಮಾಸ, ಶುಕ್ಲಪಕ್ಷ ಪಂಚಮಿ ತಿಥಿ, ಉಪರಿಷಷ್ಠಿ ವಾರ ಬುಧವಾರ 2024 ಇಸವಿ ಜನವರಿ 17 ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಭಗವಾನ್ ಶಂಕರರ ಬೆಂಬಳಿಯ ಶಿಷ್ಯರಾದ, ಗುರುವನ್ನ ಮಿಂಚಿದ ಶಿಷ್ಯರಾದ ಶ್ರೀ 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 ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಪ್ರಕರಣ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ, ಅದನ್ನ ಕುರಿತು ಪ್ರವಚನಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. 1ನೇ ಅಧ್ಯಾಯದಲ್ಲಿ 78ನೇ ಶ್ಲೋಕ 1:78 ಖಾಲಿ ರಾಜ್ಞಬ್ಧರಿತ್ರಿಯಂತಂ ಸ್ರಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನೇ.
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶ್ರೀ ಸುರೇಶ್ವರಾಚಾರ್ಯ ಉವಾಚ ಚತುರ್ದಶ ಖಂಡಃ. ನನಗೆ ಆಶ್ಚರ್ಯ, ಆ 88ನೇ ವಯಸ್ಸಿನಲ್ಲಿ ಪೂಜ್ಯರಾದ ಸದ್ಗುರುಗಳು ಅವತ್ತಿನ ಕಾಲದಲ್ಲಿ 60 ವರ್ಷಗಳ ಹಿಂದೆ ಕಂಪ್ಯೂಟರ್ ಇತ್ತಿಲ್ಲ, DTP ಇತ್ತಿಲ್ಲ, ಲ್ಯಾಪ್ಟಾಪ್ ಇತ್ತಿಲ್ಲ, ಮಳೆ ಜೋಡಿಸ್ಬೇಕು ಬಹಳ ಕಷ್ಟ. ಅಂದ್ರೆ ಮಾಡ್ಬೇಕು, ಒಂದು 10 ಅಕ್ಷರ ಇದ್ರೆ ಒಂದೊಂದೇ ಮಳೆ ಟೈಪ್ ಜೋಡಿಸ್ಬೇಕು, ಉಲ್ಟ ಜೋಡಿಸ್ಬೇಕಾಗಿತ್ತು. ಅಂಥ ಕಾಲದಲ್ಲಿ ಒಂದು ದೊಡ್ಡ ಟೈಪ್, ಸಣ್ಣ ಟೈಪ್, ಆಂಟಿಕ್ ರೋಮನ್ನು ಫುಟ್ ನೋಟ್ ಏನ್ರಿ ಫುಲ್ ಬರೆಯೋದೇ ಕಷ್ಟ. ಬರೆದ ಮೇಲೆ ಎಡಿಟಿಂಗ್, ಆಮೇಲೆ ಪ್ರಿಂಟಿಂಗ್, ಆಮೇಲೆ ಪಬ್ಲಿಷಿಂಗ್, ಏಕಪಾತ್ರ ಮೇಲೆ. ಅದೇ ರೀತಿಯಲ್ಲಿ ಗುರುಗಳ ಅನುಗ್ರಹದಿಂದ ಈಗ ಸುಬ್ರಾಜ ಶರ್ಮಾಜಿಯವರು ಕೂಡ, ಸುಬ್ರಾಜ ಶರ್ಮನು ಕೂಡ ಏಕಪಾತ್ರಾಭಿನಯ ಪುಸ್ತಕವನ್ನು ಬರೆಯೋನು ಸುಬ್ರಾಜ ಶರ್ಮ. ಪ್ರೂಫ್ ನೋಡೋದು, ಪ್ರೆಸ್ ಹೋಗೋದು, ಆ ಟೈಪ್ಸ್ ಎಲ್ಲ ಯಾವ್ಯಾವ ಮಾಡ್ಬೇಕು ಅಂತ ಹೇಳೋದು, ಪ್ರಿಂಟ್ ಮಾಡಿಸೋದು, ಪ್ರಕಾಶನ ಮಾಡಿ ಹಂಚೋದು, ಪ್ರಚಾರ ಮಾಡೋದು, ಇಷ್ಟನ್ನು ಕೂಡ ಗುರುಗಳ ಅನುಗ್ರಹದಿಂದ ಮಾಡ್ತಾ ಇದ್ದಾನೆ ಸುಬ್ರಾಜ ಶರ್ಮ. ಸಮುಚ್ಚಯ ನಿರಾಸೋಪ ಸಂಹಾರ, ಸಮುಚ್ಚಯ ವಾದವನ್ನ ನಿರಾಸ ಮಾಡ್ತಾ ಇದ್ದಾರೆ. ಮೂಲಾವಿದ್ಯಾ ನಿರಾಸ, ಸಮುಚ್ಚಯ ವಾದ ನಿರಾಸ, ಸಮುಚ್ಚಯ ವಾದವನ್ನ ತಪ್ಪು ಎಂದು ಹೇಳ್ತಾ ಇದ್ದಾರೆ. ಸುರೇಶ್ವರಾಚಾರ್ಯರ ಸಂಬಂಧೋಕ್ತಿ, ತಸ್ಮಾತ್ ಸಮ್ಯಗೇವಾಭಿಹಿತಂ ನ ಜ್ಞಾನ ಕರ್ಮಣೋ ಸಮುಚ್ಚಯ ಇತಿ ಉಪಸಂಹ್ರಿಯತೆ. ಆದ್ದರಿಂದ ಜ್ಞಾನ ಕರ್ಮಗಳಿಗೆ ಸಮುಚ್ಚಯಾನುಷ್ಠಾನವಿಲ್ಲ ಎಂದು ಏನ್ ಹೇಳಿದ್ದೇವೆಯೋ ಹಿಂದೆ ಅದು ಸರಿಯಾಗಿ ಸಮ್ಯಗೇವಾಭಿಹಿತಂ, ಇಟ್ ಹ್ಯಾಸ್ ಬೀನ್ ಪ್ರಾಪರ್ಲಿ ಕರೆಕ್ಟ್ಲಿ ಪ್ರೊಕ್ಲೈಮ್ಡ್ ಎಂದು ಸರಿ. ಬಹಳ ಮುಖ್ಯವಾದ ಕರ್ಮದ ಜೊತೆ ಬ್ರಹ್ಮಜ್ಞಾನವಾಗಲಿ, ಬ್ರಹ್ಮಜ್ಞಾನದ ಜೊತೆ ಕರ್ಮವಾಗಲಿ ಖಂಡಿತ ಬೆರೆಯಲಾರದು. ಬೆರೆತಿದೆ ಅಂತಾದರೆ ಒಬ್ಬ ವ್ಯಕ್ತಿಯಲ್ಲಿ ಕರ್ಮವೂ ಇದೆ ಬ್ರಹ್ಮಜ್ಞಾನವೂ ಇದೆ ಅಂದ್ರೆ ಅವೆರಡರಲ್ಲಿ ಒಂದು ಆಭಾಸವಾಗಿರಬೇಕು. ಸಿಂಹ ಕುರಿ ಒಂದೇ ರೂಮ್ ನಲ್ಲಿ ಇರಲು ಸಾಧ್ಯವೇ ಇಲ್ಲ. ಇದೇ ಸರ್ ನಾ ನೋಡ್ಕೊಂಡ್ ಬಂದೆ ಅಂತಾನೊಬ್ಬ, ನಾನು ನೋಡಿದೆ ಒಂದ್ ವಾರ ಮನೆಯಲ್ಲಿದ್ದೆ, ಆ ರೂಮ್ ನಲ್ಲಿ ಸಿಂಹವೂ ಇತ್ತು ಕುರಿಯೂ ಇತ್ತು, ನೋಡ್ಕೊಂಡ್ ಬಂದೆ ಅಂತಾನೆ. ಇದು ಸಾಧ್ಯವೇ ಇಲ್ಲ. ನೋಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅದು ಗೊಂಬೆ, ಸಿಂಹವೂ ಒಂದು ಗೊಂಬೆ ಕುರಿಯೂ ಗೊಂಬೆ. ಅಚ್ಚನ್ನ ಮಾಡಿ ನೋಡ್ತಾ ಇದ್ದೆ, ನಿಜವಾದ ಸಿಂಹ ನಿಜವಾದ ಕುರಿ ಕಾಣಿಸ್ತಾ ಇದೆ. ಹತ್ತಿರಕ್ಕೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇದು ಪ್ಲಾಸ್ಟಿಕ್ ಮಾಡಿದ್ದಾರೆ ಅಂತ. ಕರ್ಮಕ್ಕೂ ಜ್ಞಾನಕ್ಕೂ ಹೊಂದಾಣಿಕೆ 1% ಇಲ್ಲ. ಬ್ರಹ್ಮಜ್ಞಾನಿಗಳು ಕರ್ಮ ಮಾಡುತ್ತಾರಲ್ಲ ಎಂದರೆ ಕರ್ಮಾಭಾಸ, ಕರ್ಮಿಗಳು ಬ್ರಹ್ಮಜ್ಞಾನಿಗಳಂತೆ ತೋರ್ತಾ ಇದ್ದಾರಲ್ಲ ಅಂದ್ರೆ ಜ್ಞಾನಾಭಾಸ. ಒಂದ್ ಆಭಾಸ ಒಂದ್ ಪರಮಾರ್ಥವೇ ಹೊರತು ಎರಡು ಜೊತೆಯಲ್ಲಿ ಇರಲು ಸಾಧ್ಯವಿಲ್ಲ. ಜ್ಞಾನ ಕರ್ಮಣೋ ಸಮುಚ್ಚಯ ನ ಸಂಭವತಿ ಇತಿ ಉಪಸಂಹೃತಂ ಯತಿ ತಸಮ್ಯಗೇ ವಾಭೀತಂ. ಜ್ಞಾನ ಕರ್ಮಗಳಿಗೆ ಸಮುಚ್ಚಯ ಅನುಷ್ಠಾನ ಹೊಂದುವುದಿಲ್ಲ, ಸಾಧ್ಯವೇ ಇಲ್ಲ ಎಂದು ಏನನ್ನು ಹೇಳಿದ್ದೇವೆಯೋ ಅದು ಸರಿಯಾಗಿ ಹೇಳಲ್ಪಟ್ಟಿದೆ. ಆದ್ರಿಂದ ಅದನ್ನ ಉಪಸಂಹಾರ ಮಾಡ್ತಾ ಇದ್ದೇವೆ. 79ನೇ ಶ್ಲೋಕ. ಈ ಪ್ರಪಂಚದಲ್ಲಿ ಎಂಥ ಮಹಾತ್ಮರು ಇರ್ತಾರೆ ಸ್ವಾಮಿ. ತಮೋಂಗತ್ವಂ ಯಥಾ ಭಾನೋ ಅಗ್ನೇ ಶೀತಾಂಗತ ಯಥ ವಾರಿಣಶ್ಚೋಷ್ಣತಾ ಯದ್ವತಿ ಜ್ಞಾನಸ್ಯ ಇವಂ ಕ್ರಿಯಾಂಗತ ಎಂದು
ಹಿಂದೆ ನಾವು ಏನ್ ಹೇಳಿದ್ದೇವೆಯೋ ಅದನ್ನೇ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಸೂರ್ಯನು ತಮಸ್ಸಿಗೆ ಅಧೀನೋ ಆಗಲಾರ, ಬೆಂಕಿ ಶೈತ್ಯಕ್ಕೆ ಅಧೀನವಾಗಲಾರದು, ನೀರು ಬಿಸಿಗೆ ಅಧೀನವ, ಎಲ್ಲ ವಿರುದ್ಧ ವಿರುದ್ಧ, ಕತ್ತಲಿಗೂ ಸೂರ್ಯನಿಗೂ ವಿರೋಧ, ಶೈತ್ಯಕ್ಕೂ ಬೆಂಕಿಗೂ ವಿರೋಧ, ನೀರಿಗೂ ಉಷ್ಣತ್ವಕ್ಕೂ ವಿರೋಧ. ಅದೇ ರೀತಿಯಲ್ಲಿ ಜ್ಞಾನಸ್ಯೈವಂ ಕ್ರಿಯಾಂಗತ, ಬ್ರಹ್ಮಜ್ಞಾನವು ಕ್ರಿಯೆಗೆ ಅಂಗವಾಗಲಿ ಅಥವಾ ಕ್ರಿಯೆಯು ಬ್ರಹ್ಮಜ್ಞಾನಕ್ಕೆ ಅಂಗವಾಗಲಿ ಎನ್ನುವಂತಹ ಮಾತು ಅನುಭವಕ್ಕೆ ವಿರುದ್ಧವಾಗಿದೆ, ಶ್ರುತಿ ಪ್ರಾಮಾಣ್ಯಕ್ಕೆ ವಿರುದ್ಧವಾಗಿದೆ, ತರ್ಕಕ್ಕೂ ವಿರುದ್ಧವಾಗಿರುವುದರಿಂದ ಕರ್ಮಜ್ಞಾನ ಸಮುಚ್ಚಯ ಅನುಷ್ಠಾನವಾದ ಸರ್ವತಾ ತ್ಯಾಜ್ಯ. ಎಷ್ಟು ಚೆನ್ನಾಗಿದೆ ವೇದಾಂತ! ವೇದಾಂತವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಗುರುಗಳ ವಾಕ್ಯ ಬರುವತ್ತೇನು, ನೀವು ಯಾಪಿ ಕಲ್ಪನ ಪರಮೇಶ್ವರ ಏವ ಯಥೋಕ್ತಂ ಜೀವಾನಾಂ ಸ್ವರೂಪಭೂತಂ ಸುಖಂ ಸ್ವೇಚ್ಛೆಯ ಅವತರತಿ. ಸರಿ, ಅಪಿಚ ಜೀವಾನ್ ಅವಿದ್ಯಯ ಪ್ರಚ್ಛಾದ್ಯಾಪಿ ಸಂತುಷ್ಯತಃ ಪರಮೇಶ್ವರಸ್ಯ ಕಥಂ ನಾಮ ಅನವೈಭಿನ್ಯಂ. ಪರಮೇಶ್ವರನು ಹೀಗೆ ಜೀವರಿಗೆ ಸುಖ ದುಃಖ ಅವನೇ ಉಂಟು ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ರೆ ಇದರಿಂದ ವೈಷಮ್ಯ ನೈರ್ಮಿನ್ಯ ಬರುವುದಿಲ್ಲವೇ ಬರುತ್ತೆ. ಇತ್ಯಾದಿ ದೋಷಾ ಪುಟಾ ಏವ ಇತಿ ಅನಮತಿ ಪ್ರಪಂಚೇನ, ಸಾಕು ಅಂದ್ಬಿಟ್ರು. ಆದ್ದರಿಂದ ಯಾರಿಗೂ ಅದ್ವೈತ ವೇದ ಅಂತ ಅರ್ಥವಾಗಿಲ್ಲ, ಸಾಮಾನ್ಯರಿಗೆ ಅರ್ಥವಾಗಿಲ್ಲ ಅಂತಲ್ಲ, ಪ್ರಾಚೀನ ವೇದಾಂತಿಗಳಿಗೆ, ವೃತ್ತಿಕಾರರಿಗೆ ಹೆಸರು ಅದ್ವೈತ ವೇದಾಂತಿಗಳು. ವೇದ ಇದ್ದಿದ್ದೆಲ್ಲ ಸಾಂಖ್ಯ ನ್ಯಾಯ ವೈಶೇಷಿಕರ ಸಹವಾಸದಿಂದ ದ್ವೈತವನ್ನೇ ಹೇಳ್ತಾ ಇದ್ದರು. ಆದ್ದರಿಂದ ಅದ್ವೈತ ವೇದಾಂತ ದರ್ಶನವನ್ನ, ಅದ್ವೈತ ವೇದಾಂತ ದರ್ಶನದ ರಹಸ್ಯಗಳನ್ನ, ಅದ್ವೈತ ದರ್ಶನದ ಆಳವನ್ನ, ಅದ್ವೈತ ದರ್ಶನದ ಮರ್ಮವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಈ ಮಹಾತ್ಮರ ಉಪದೇಶವನ್ನು ಕೇಳುತ್ತಾ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಿಂದಲೇ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಇಲ್ಲೇ ಮತ್ತೆ ಏನ್ ಮಾಡಲು ಅರ್ಥ ನೋಡಿ. ಪ್ರಾಚೀನ ವೃತ್ತಿಕಾರರು ದಾರಿ ತಪ್ಪಿದ್ದರು, ಅದನ್ನ ಭಗವತ್ಪಾದ ಶಂಕರರು ಸುರೇಶ್ವರ ಕಣ್ಣೆ ಮಾಡಿದ್ದಾರೆ. ಮುಂದಕ್ಕೆ ಹೋಗೋಣ. ಪೂರ್ವ ಪಕ್ಷೋಕ್ತಿ ಖಂಡನಂ 15. ಪೂರ್ವ ಪಕ್ಷದಲ್ಲಿ ಹೇಳಿರುವಂತ ಯುಕ್ತಿಗಳನ್ನ ಖಂಡನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಶಾಸ್ತ್ರ ಗ್ರಂಥ. ನಿಧಾನವಾಗಿ ಗುರುವಿನ ಮುಂದೆ ಕೂತ್ಕೊಂಡು ಗುರುವಿನ ಮುಖಾರವಿಂದವನ್ನೇ ನೋಡುತ್ತಾ ಏಕಾಗ್ರತೆಯಿಂದ ಶ್ರವಣ ಮಾಡಿ ಅರ್ಥ ಮಾಡಿಕೊಳ್ಳಬೇಕಾಗಿರುವ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು. ಯಥೋಕ್ತ ಉಪಪತ್ತಿ ಬಲೇನೈವ ಪೂರ್ವ ಪಕ್ಷಸ್ಯ ಉತ್ಸಾರಿತತ್ವಾತ್ ವಕ್ತವ್ಯಂ ನಾವಶೇಷಿತಂ ಇತ್ಯತಃ ಪ್ರತಿಪತ್ತಿ ಕರ್ಮವತಿ ಪೂರ್ವಪಕ್ಷ ಪರಿಹಾರಾಯ ಯತ್ಕಿಂಚಿತ್ ವಕ್ತವ್ಯಂ ಇತ್ಯತಃ ಇದಂ ಅಭಿಧೀಯತೆ. ಮುಕ್ತೇ ಕ್ರಿಯಾಭಿಸಿದ್ಧತ್ವಾತ್ ಇತ್ಯಾದಿ ಅನುಚಿತಂ ಬಹು ಯದಭಾಣಿ ತದನ್ಯಾಯ್ಯಂ ಯಥಾ ತದದು ನೋಚ್ಯತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಪದವಿಭಾಗವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ಮುಕ್ತೇ ಕ್ರಿಯಾಭಿ ಸಿದ್ಧತ್ವಾತ್ ಇತಿ ಆದಿ ಇತ್ಯಾದಿ ಯತ್ ಅನುಚಿತಂ ಬಹು ಎಂತಾಯ್ತು. ಯತ್ ಅಭಾಣಿ ತತ್ ಅನ್ಯಾಯಂ ಯಥಾ ತತ್ ಅಧುನಾ ಉಚ್ಯತೆ. 16 ಪದಗಳು.
ಯಥೋಕ್ತ ಉಪಪತ್ತಿ ಬಲೇನೈವ ಪೂರ್ವಪಕ್ಷಸ್ಯ ಉತ್ಸಾರಿತತ್ವಾದಿ ಪೂರ್ವಪಕ್ಷಿ ಅಭಿಪ್ರಾಯವನ್ನ ಯುಕ್ತಿಗಳಿಂದ ಉತ್ಸಾರಿತ ತಳ್ಳಾಗಿದ್ದಾಯ್ತು. ಪೂರ್ವ ಪಕ್ಷಿಗಳು ಇಲ್ಲಿ ದ್ವೈತಾದ್ವೈತವಾದಿಗಳಾದ ಭಕ್ತು ಪ್ರಪಂಚರು. ಅವರಿಗೆ ಅದ್ವೈತ ವೇದಾಂತ ಗೊತ್ತಿಲ್ಲ. ಅವರು ಹೇಳುವಂತೆ ಕರ್ಮಜ್ಞಾನ ಸಮುಚ್ಚಯ ಅನುಷ್ಠಾನ ಹೊಂದುವುದಿಲ್ಲ ಎಂದು ಅವರ ಮತವನ್ನ ತಿರಸ್ಕಾರ ಮಾಡಿದ್ದಾಯ್ತು. ತಿರಸ್ಕಾರ ಮಾಡಿದ್ದರಿಂದ ವಕ್ತವ್ಯಂ ನಾವಶೇಷಿತಂ, ಇನ್ ಹೇಳಬೇಕಾದೇನು ಇಲ್ಲ, ಹಾಸ್ಯವನ್ನು ಮಾಡ್ಬಿಟ್ರು. ಅಹೋ ಪ್ರಜ್ಞಾತ್ಮ ವೇದಿ, ನಾವೇನಪ್ಪ ಆತ್ಮಜ್ಞಾನಿಗಳಂತೆ, ವೇದಾಂತಿಗಳಂತೆ, ತುಂಬಾ ತುಂಬಾ ಬುದ್ಧಿವಂತರಂತೆ, ಶಾಸ್ತ್ರ ಓದ್ಕೊಂಡಿದ್ದಾರಂತೆ. ಅವ್ರು ಹೇಳ್ತಾರೆ ಜೀವನ್ ಮುಕ್ತರಿಗೂ ಕೂಡ ಎಲ್ಲಾ ಜೀವಾತ್ಮನ ದುಃಖವಿರುತ್ತದಂತೆ ಅಂತ ಹಾಸ್ಯ ಮಾಡ್ಬಿಟ್ರು. ಆದ್ದರಿಂದ ಅವರ ಪಕ್ಷದ ವಿಷಯದಲ್ಲಿ ಹೇಳಬೇಕಾದದ್ದು ಏನೇನು ಇಲ್ಲ. ಇತ್ಯತಃ ಆದ್ದರಿಂದ ಪ್ರತಿಪತ್ತಿ ಕರ್ಮವತ್, ಪ್ರತಿಪತ್ತಿ ಕರ್ಮ ಅಂದ್ರೆ ಸಹಜವಾಗಿ ಸ್ವಾಭಾವಿಕ ಉಂಟಾಗುವಂತ ಕರ್ಮ. ಸಂಧ್ಯಾ ವಂದನೆ ಮಾಡಿದ ಮೇಲೆ ಆ ಪಂಚಪಾತ್ಯ ತಟ್ಟೆಯನ್ನ ಮೂಲೆಯಲ್ಲಿಟ್ಕೊಡು ಅಂತಂದ್ರು. ಇತ್ತೇ ಇರ್ತಾನೆ. ಊಟ ಮಾಡಿದ ಮೇಲೆ ಎಲೆಯನ್ನೆಲ್ಲ ಬಿಸಾಕಿ ಹೇಳಬೇಕಾದಿಲ್ಲ. ಅದೇ ರೀತಿಯಲ್ಲಿ ಪ್ರತಿಪತ್ತಿ ಕರ್ಮದಂತೆ ಪೂರ್ವ ಪಕ್ಷ ಪರಿಹಾರಾಯ, ಪೂರ್ವ ಪಕ್ಷವನ್ನ ತಳ್ಳಿ ಹಾಕುವುದಕ್ಕಾಗಿ ಹೆಚ್ಚಿಂಚ ಏನೋ ಸ್ವಲ್ಪ ಹೇಳಬೇಕಾಗಿದೆ. ಆದ್ದರಿಂದ ಈ ಮುಂದಿನ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಮುಕ್ತೇ ಕ್ರಿಯಾಭಿಸಿದ್ಧತ್ವಾತಿ ಇತ್ಯಾದ್ಯನುಚಿತಂ ಬಹು ಯದಭಾಣಿ ತದನ್ಯಾಯ್ಯಂ ಯಥಾ ತದಧುನೋಚ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ಪೂರ್ವಪಕ್ಷ ಅನ್ವಯಾನ ಮುಕ್ತೇ ಕ್ರಿಯಾಭಿ ಸಿದ್ಧತ್ವಾತ್ ಇತ್ಯಾದಿ ಬಹು ಅನುಚಿತಂ ಯತ್ ಅಭಾಣಿ ತತ್ ಅನ್ಯಾಯಂ ಯಥಾ ತತ್ ಅಧುನಾ ಉಚ್ಯತೆ. ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಅದ್ವೈತ ವೇದಾಂತದ ಆಳಕ್ಕಿಳಿದ ಭಗವಾನ್ ಸುರೇಶ್ವರಾಚಾರ್ಯರು ಸಿಂಹಗಳು ಏನು ಮಾಡ್ತಾ ಇದ್ದರು? ಅದ್ವೈತ ವೇದಾಂತವನ್ನು ಅರ್ಥ ಮಾಡಿಕೊಂಡಂತಹ ಮಹಾತ್ಮನಿಗೆ ಕರ್ಮಗಳೇ, ಪುಣ್ಯವೇ, ಮೈಲಿಗೆನೆ, ಮಡಿಯೇ, ಎಲ್ಲವೂ ಬ್ರಹ್ಮವೇ. ಬಾ, ಒಂದು ಸಿನಿಮಾದಲ್ಲಿ ಏನೇ ನಡೀತಾ ಇದೆಯೋ ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಸುಳ್ಳೆ. ಹೌದಾ? ಅಲ್ಲಿರುವಂತ ಒಂದು ಉದ್ಧರಣೆ ಅದು ಸುಳ್ಳು. ಒಂದು ಬಂಗಾರದ ಕಿರೀಟ 50 ಕೋಟಿ ಬೆಲೆ ಬಾಳುವಂತ ಒಂದು ಕಿರೀಟ ಇದೆ, ವಜ್ರದ ಕಿರೀಟ, ವೆಂಕಟೇಶ್ವರನ ಕಿರೀಟ, ಅದು ಸುಳ್ಳೆ. ಯಾಕೆ? ಸಿನಿಮಾ. ಅದೇ ರೀತಿಯಲ್ಲಿ ಎಲ್ಲವೂ ಅವಿದ್ಯಾ ಕ್ಷೇತ್ರ. ಅವಿದ್ಯೆಯಿಂದ ಏನೇನ್ ತೋರ್ತಾ ಇದೆಯೋ ಎಲ್ಲವೂ ಸುಳ್ಳು. ನೋಡಿ ಏನಾಗಿದೆ ಇವತ್ತು. ಅವಿದ್ಯಾ ಕ್ಷೇತ್ರದಲ್ಲಿಯೇ ಕೂತುಕೊಂಡು ಅವಿದ್ಯಾ ವಿಚಾರವನ್ನೇ ಮಾಡುತ್ತಾ ನಾನು ಅವಿದ್ಯೆಯಲ್ಲಿ ಇದ್ಕೊಂಡು ಅವಿದ್ಯೆಯನ್ನೇ ಪ್ರಚಾರ ಮಾಡ್ತಾ ಇದ್ದೀನಿ. ಇದು ಬಹಳ ಅನ್ಯಾಯ. ಅಧ್ಯಾರೋಪಾಪವಾದ ದೃಷ್ಟಿಯಿಂದ ಇದೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ತಂದೆಯಿಲ್ಲ ಗುರು. ಅಧ್ಯಾರೋಪ ದೃಷ್ಟಿ ಶಿಷ್ಯ, ಅಧ್ಯಾರೋಪ ದೃಷ್ಟಿ ವೇದಾಂತ ಪ್ರವಚನ, ಅಧ್ಯಾರೋಪ ದೃಷ್ಟಿ ಅವಿದ್ಯಾ, ಅಧ್ಯಾರೋಪ ದೃಷ್ಟಿ ವಿದ್ಯಾ, ಅಧ್ಯಾರೋಪ. ಅಧ್ಯಾರೋಪ ಅಂದ್ಬಿಟ್ರೆ ಎಲ್ಲಕ್ಕೂ ಪರಿಹಾರವಾಗುತ್ತೆ. ಅಧ್ಯಾರೋಪಾಪವಾದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ವಿರೋಧವಿಲ್ಲ, ಕನ್ಫ್ಯೂಷನ್ ಇಲ್ಲ, ಸಂಶಯವಿಲ್ಲ, ಯಾವ ದೋಷವೂ ಉಂಟಾಗುವುದಿಲ್ಲ. ಅಧ್ಯಾರೋಪಾಪವಾದ ಅರ್ಥವಾಗಲಿಲ್ವಾ? ಅದ್ವೈತ ವೇದಾಂತದ ಮೇಲೆ ಸಾವಿರ ಆಕ್ಷೇಪಣೆ ಇದೆ. ಕೆಲವರು ಆಕ್ಷೇಪ ಮಾಡ್ತಾರೆ ಶಂಕರನ ಅದ್ವೈತ ವೇದಾಂತದಲ್ಲಿ 22 ದೋಷಗಳಿವೆ ಅಂತಾರೆ.
22 ದೋಷ. ನಾನು ಹೇಳ್ತೀನಿ 22 ಅಲ್ಲಪ್ಪ, 20,000 ದೋಷ ತೋರಿಸ್ತೇನೆ, 20,00,000 ದೋಷ ತೋರಿಸ್ತೇನೆ. ಮಾತನಾಡಿದ್ರೆ ಉಪನ್ಯಾಸ ಮಾಡ್ತಾ ಇದ್ದೀರಾ, ಅದ್ವೈತಿ ಅಂತ ಹೇಳ್ತೀರಾ, ಇದು ಅದ್ವೈತವೋ ಅದ್ವೈತವೋ? ಗುರು ಶಿಷ್ಯ ಅಂತ ಹೇಳ್ತಾ ಇದ್ದೀರಾ, ಅದ್ವೈತ. ಗುರು ಶಿಷ್ಯ ಭೇದ ಸತ್ಯವೋ ಮಿಥ್ಯೆಯೋ? ಪುಸ್ತಕ ಬರೀತಾ ಇದ್ದೀರಾ, ಪೆನ್ನು ಪೇಪರು ಕಣ್ಣು ಕಿವಿ, ದ್ವೈತವೋ? ಈ ಪ್ರಶ್ನೆ ಮಾಡ್ತಾ ಹೋದ್ರೆ ಅನಾದಿಹಿ ಆನಂದ, ಒಂದೇ ಉತ್ತರ, ಇದೆಲ್ಲವೂ ಮಿಥ್ಯಾ ಅಂತ ಗೊತ್ತು. ಅಧ್ಯಾರೋಪ ದೃಷ್ಟಿಯಿಂದ ಶಿಷ್ಯಾನ ಬೋಧ ಸಿದ್ಧಾರ್ಥಂ, ಶಿಷ್ಯರಿಗೆ ಆತ್ಮಜ್ಞಾನದ ಸ್ವರೂಪವನ್ನ ರುಚಿಯನ್ನ ತೋರಿಸುವುದಕ್ಕಾಗಿ ಮಾಡುತ್ತಿರುವ ನಾಟಕ ಎನ್ನುವಂತಹದ್ದು ನಮಗೆ ಚೆನ್ನಾಗಿ ಗೊತ್ತು. ಅದರ ಅಧ್ಯಾರೋಪ ಅಪವಾದ ಒಂದು ಉದಾಹರಣೆ ಕೊಟ್ಟು ಮುಂದೆ ಹೋಗ್ಬಿಡ್ತೇನೆ. ಒಬ್ಬ ಉಪಾಧ್ಯಾಯ ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ, ಬುದ್ಧ MSc ಮಾಡಿದ್ದಾನೆ, MSc ಮ್ಯಾಥಮ್ಯಾಟಿಕ್ಸ್. ಅವನು ಪುಟಾಣಿ ಮಕ್ಕಳಿಗೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಲೆಕ್ಕ ಹೇಳ್ಕೊಡ್ತಾ ಇದ್ದಾನೆ. ಒಂದು ಬ್ಲ್ಯಾಕ್ ಬೋರ್ಡ್ ಬರೀತಾನೆ, ಒಂದು ಅಂತ ಬರೆದ. ಇದೆಷ್ಟಪ್ಪ ಒಂದು ಅಂತಾನೆ. ಇನ್ನೊಂದು ಬರೆದ, ನಾಲ್ಕು ಅಂತಾನೆ. ಆ ಶಾಲೆಯಲ್ಲಿರುವ 100 ಜನ ಮಕ್ಕಳು ಕೂಡ ನಂಬರ್ 4 ಅಂತ ಹೇಳ್ತಾರೆ. ಇನ್ನೊಂದು ಬರೆದ 9 ಅಂತ ಹೇಳ್ತಾರೆ, 9 ಬರೆದಿಯಾನೆ. ಈಗ ಟೀಚರ್ನು 9 ಅಂತ ಹೇಳ್ತಾನೆ, ಮಕ್ಕಳು 9 ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಗೊತ್ತಿಲ್ವಾ ಏನಂತ, ಒಂದು ಇಲ್ಲ, 4 ಇಲ್ಲ, 5 ಇಲ್ಲ, 9 ಇಲ್ಲ. 9 ಇದೆಯಾ ಅಲ್ಲೇ? ಇರೋದೇನು? ಚಾಕ್ ಪೀಸು. ಚಾಕ್ ಪೀಸ್ ತಗೊಂಡು ಹೀಗೆ ಬರೆದ್ರೆ 9, ಆ ಕಾಲ್ ಮುರಿದ್ರೆ 0. 9 0 ವ್ಯತ್ಯಾಸ ಏನಪ್ಪ? 0 ಬರೆದು ಬಲಗಡೆಯಲ್ಲಿ ಒಂದ್ ಕಾಲ್ ಕೊಟ್ರೆ 9, ಎಡಗಡೆಯಲ್ಲಿ ಕೆಳಗಡೆ ಕಾಲ್ ಕೊಟ್ರೆ 6. ಹೌದಾ? ಎಡಗಡೆಯಿಂದ ಮೇಲ್ಗಡೆಗೆ ಒಂದ್ ಗೀಟ್ ಹಾಕಿದ್ರೆ 6, ಬಲಗಡೆಯಿಂದ ಮೇಲಿನ ಗೀಟ್ ಹಾಕಿ 0 ಹಾಕಿದ್ರೆ 9, 2 ಗೀಟ್ ಹಾಕ್ಬಿಟ್ಟು 0. ಅಲ್ಲ, 6 ಇದೆಯಾ, 9 ಇದೆಯಾ, 0 ಇದೆಯಾ? ಯಾವುದು ಇಲ್ಲ ಅಂತ ನಮಗೆ ಗೊತ್ತಿದೆ. ಆದರೂ ಮಕ್ಕಳಿಗೋಸ್ಕರವಾಗಿ ಅರ್ಥವಾಗಲಿ ಎನ್ನುವಂತಹ ದೃಷ್ಟಿ ಬರೆದಿದ್ದಾರೆ. ಇದೇ ಅಧ್ಯಾರೋಪ ಅಪವಾದ. ಒಬ್ಬ ಉಪಾಧ್ಯಾಯನು ಚಾಕ್ ಪೀಸ್ ಅನ್ನು ತೆಗೆದುಕೊಂಡು ಮಕ್ಕಳಿಗೋಸ್ಕರವಾಗಿ 1, 2, 3 ಬರೀತಾರೆ. ABCD ಬರೀತಾರೆ. ಎ ಯಾವ ಚರ್ವಪ್ಪ ಇದು, ಸಿ ಇದು, ಡಿ ನೋಡಿದ. ಡಿ ನುಕ್ಕೋ ಪಿ ನುಕ್ಕು ವ್ಯತ್ಯಾಸ ಏನು? 0 ಹಾಕ್ಬಿಟ್ಟು ಮೇಲ್ಗಡೆ ಗೀಟ್ ಹಾಕಿದ್ರೆ ಬಲಗಡೆ ಡಿ, 0 ಹಾಕ್ಬಿಟ್ಟು ಬಲಗಡೆ ಗೀಟ್ ಹಾಕಿದ್ರೆ 9. ಏನು ಇವೆಲ್ಲ? ಬರೀ ನಾಟಕ. ಚಾಕ್ ಪೀಸ್ ಮಹಿಮೆ ನನ್ ಗೊತ್ತು, ಈ ಚಾಕ್ ಪೀಸೇ ಹೊರತು ಏನು ಇಲ್ಲ. ಆದರೂ ಮಕ್ಕಳಿಗೆ ಅರ್ಥವಾಗ್ತಾ ಇಲ್ಲ, ಮಕ್ಕಳಿಗೆ ಅಧ್ಯಾರೋಪ ಅರ್ಥವಾಗುವುದಿಲ್ಲ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿ ಪುಂಗವರಿಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು? ಬ್ರಹ್ಮೈವೇದಂ ವಿಶ್ವಂ ಅಹಂ ಬ್ರಹ್ಮಾಸ್ಮಿ ನೇಹನಾಸ್ತಿ ಕಿಂಚನ ಮಾಯಾ ಮಾತ್ರಮಿದಂ ದ್ವೈತಂ. 110% ಗೊತ್ತು. ಆದರೆ ಉಪಾಯ ಸೋಮತಾರಾಯ ನಾಸ್ತಿ ಭೇದ ಕಥಂಚನ ಎನ್ನುವಂತೆ ಇಂಥ ಅದ್ವೈತ ಬ್ರಹ್ಮಾತ್ಮ ತತ್ವವನ್ನ ಉಪದೇಶ ಮಾಡುವುದಕ್ಕಾಗಿ ಬರೀ ನಾಟಕ ನಾಟಕ ನಾಟಕ. ಇದು ಕೊನೆಗೆ ಗೊತ್ತಾಗುತ್ತೆ ಯಾವುದು, ಇದೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯ ಮಾತುಗಳೇ ಹೊರತು ಪರಮಾರ್ಥವಲ್ಲ. ಈ ರಹಸ್ಯವನ್ನ ತಿಳಿಯದೇ ಇರುವಂತಹ ವೇದಾಂತಿಗಳು ಅದ್ವೈತ ವೇದಾಂತದ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾರೆ. ಅದಕ್ಕೆ ಉತ್ತರವೇನು? ಮೌನಂ ಅಷ್ಟೆ. ಮುಕ್ತೆ ಕ್ರಿಯಾಭಿಸಿದ್ಧತ್ವಾತ್ ಮೋಕ್ಷವು ಕರ್ಮಗಳಿಂದ ಸಿದ್ಧವಾಗಿದೆ ಪೂರ್ವ ಪಕ್ಷ. ಯಾಕೆ ಅಂದ್ರೆ ಕಾಮ್ಯ ಕರ್ಮಗಳನ್ನ ಬಿಟ್ಟುಬಿಡ್ಲಿ, ನಿಷಿದ್ಧ ಕರ್ಮಗಳನ್ನು ತ್ಯಾಗ ಮಾಡಿಬಿಡ್ಲಿ, ನಿತ್ಯ ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಸಹಜವಾಗಿರುವ ಸ್ವಾಭಾವಿಕವಾಗಿರುವ ಮೋಕ್ಷ ಸಿಕ್ಕುತ್ತೆ.
ಯಾಕೆ ನಿಮ್ ಬ್ರಹ್ಮಜ್ಞಾನ ಬೇಕು ಅಂತ ಹೇಳ್ತಾರೆ. ಮೋಕ್ಷವು ಕ್ರಿಯೆಗಳಿಂದಲೇ ಸಿದ್ಧವಾಗಿರುವುದರಿಂದ ಮೋಕ್ಷಕ್ಕೆ ನಿತ್ಯ ಕರ್ಮಾನುಷ್ಠಾನ ಬೇಕು, ವೇದಾಂತಿ ವಿಚಾರ ಬ್ರಹ್ಮಜ್ಞಾನ ಬೇಕಾಗಿಲ್ಲ ಎಂದು ಬಹು ಬಹಳವಾಗಿ ಅನುಚಿತಂ ಯುಕ್ತಿ ಭಾಷ್ಯವಾದ ವಿಚಾರವನ್ನ ಯದಬಾಣಿ ಏನೇನು ಹೇಳಿದ್ದೀಯೋ ತತ್ ಅನ್ಯಾಯಂ, ಅವರು ಕೂಡ ನ್ಯಾಯವಲ್ಲ. ನ್ಯಾಯಾತೇ ಅನಪೇತಂ ನ್ಯಾಯಂ ಅನ್ಯಾಯಂ, ಅದು ದಟ್ ಈಸ್ ನಾಟ್ ಲಾಜಿಕಲ್, ದಟ್ ಈಸ್ ನಾಟ್ ರ್ಯಾಷನಲ್. ಕೆಲವು ಪುಟ್ಟು ಪುಟ್ಟು ಮಕ್ಕಳು ಏನೋ ಯಾಕೆ ಓದ್ಬೇಕು, ಓದ್ದವರೆಲ್ಲ ಸಂಪಾದನೆ ಮಾಡ್ತಾ ಇದ್ದಾರೋ, ಎಷ್ಟೋ ಜನ ಓದದೆ ಇದ್ದವರು ಸಂಪಾದನೆ ಮಾಡ್ತಾ ಇಲ್ವೋ, ಆದ್ರಿಂದ ಯಾಕೆ ಓದ್ಬೇಕು, ನಾವು ಓದಲ್ಲ ಅಂತಾರೆ. ಬುದ್ಧಿವಂತಂತೆ ಮಾತಾಡ್ತಾರೆ ದಡ್ಡರವರು. ಅಂತ ದಡ್ಡರ ಜೊತೆಯಲ್ಲಿ ವಾದ ಮಾಡುವುದು ಕೊನೆ ತಿಳ್ಕೊಂಬಿಟ್ಟಿದ್ದೇನೆ ನಾನು. ಎಲ್ಲೂ ವಾದ ಮಾಡು ಕೂಲ್ ಬಿಡ್ತೀನಿ, ವಿಷಯ ಗೊತ್ತಿದ್ರು ಯಾಕೆ ತಲೆ ಕೆರೆಸ್ಕೋಬೇಕಪ್ಪ ಅವ್ರ ಮನಸ್ಸಿಗೆ ನೋವು ಮಾಡುವಾಗ ಹೂನ್ ಬಿಡ್ತೀನಿ. ಯಾಕೆ ಅಂದ್ರೆ ದುಸ್ತರ್ಕಾತ್ ಸುವಿರಮ್ಯತಾಂ. ಒಂದ್ ಕಥೆ, ಎಷ್ಟೋ ಸಲ ಪೂಜ್ಯರಾದ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನ್ ಗಲಾಟೆ ಮಾಡ್ತಾ ಇದ್ರು, ಬೈತಾ ಇದ್ರು, ತುಂಬಾ ಕೋಪದ ಅಂತ ಇದ್ರು. ಹೀಗೆ ಮಾಡ್ಬಿಡ್ತೇನೆ ಅಂತ ನಾನು ಮಾಡಿಲ್ಲ ಅಂತ ಹೇಳಿದೆ. ಸುಳ್ಳು ಹೇಳ್ತೀಯ ಅನ್ನೋರು ಗುರುಗಳು ದೊಡ್ಡ ಉಮ್ರ ಇಡ್ತಾ ಇದ್ದೆ. ಆಮೇಲೆ ಅವರಯ್ಯ ಏನಪ್ಪ ಹೌದು, ನಾನೇ ಆ ಕಡೆ ಪುಸ್ತಕ ಇಟ್ಬಿಟ್ಟಿದ್ದೆ, ನೀನಿಟ್ಟೀಯ ಅಂತ ಬೈದ್ಬಿಟ್ಟೆ, ನೀ ಸುಮ್ನೆ ಇದ್ದೀಯಲ್ಲಪ್ಪ ಅಂತಂದ್ರು. ಹ್ಞೂ ಸ್ವಾಮಿ ಅತ್ತೆಯ, ತಮ್ಮ ಮುಂದೆ ವಾದ ಮಾಡಬಾರ್ದು, ಸರಿ ಸರಿ ಅಂದ್ಬಿಡು. ಹಾಗೆ ದೊಡ್ಡವ್ರ ಹತ್ರ ವಾದ ಮಾಡಕ್ ಹೋಗ್ಬಾರ್ದು. ಅದರಲ್ಲೂ ಅದ್ವೈತ ವೇದಾಂತ ಸಿದ್ಧಾಂತವನ್ನ ಅಧ್ಯಾರೋಪಾಪವಾದ ಕ್ರಮದಿಂದ ಅರ್ಥ ಮಾಡಿಕೊಳ್ಳದಿರುವರ ಜೊತೆಯಲ್ಲಿ ಅದ್ವೈತ ವೇದಾಂತದ ದೋಷಾರೋಪಗಳನ್ನ ಹೇಳ್ಬಾರ್ದು, ಕೇಳ್ಬಾರ್ದು, ವಿಮರ್ಶೆನೂ ಮಾಡ. ಗೊತ್ತಿಲ್ಲ ಅವನಿಗೆ, ದಂಡ್ರು ತುಂಬಾ ಬುದ್ಧಿವಂತು ಅನ್ಕೊಂಡೆ. ನಾವು ಅದ್ವೈತ ವೇದಾಂತ ಸಿದ್ಧಾಂತದ ಮೇಲೆ ಎರಡು ಪ್ರಶ್ನೆ ಮಾಡಕ್ ಬಂದಿದ್ದೇವೆ. ಏನ್ ಸ್ವಾಮಿ, ಬ್ರಹ್ಮಜ್ಞಾನಿ ಊಟ ಮಾಡ್ತಾನೋ ಇಲ್ವೋ, ಬ್ರಹ್ಮಜ್ಞಾನಿಗೆ ತಲೆಯೇನೋ ಬರುತ್ತೋ ಇಲ್ವೋ ಅವನು, ಆದ್ರಿಂದ ಅವನು ಅಜ್ಞಾನವಿದೆ ಅಂತ ಅರ್ಥ. ಏನ್ ಅರ್ಥ ಇದು? ಸಂತೋಷ. ತತ್ ಅನ್ಯಾಯಂ, ಏನು ವಾದ ಮಾಡಿದ್ದಾರೆ ಎಲ್ಲವೂ ಕೂಡ ನ್ಯಾಯವಲ್ಲ ಅನ್ನುವುದನ್ನ ಇವಾಗ ಹೇಳ್ತೇವೆ ಎಂದು ಇಲ್ಲಿ ಗುರುಗಳ ವಾಕ್ಯ ಓದ್ತೇನೆ ನೋಡಿ. ಪೂರ್ವ ಪಕ್ಷ ಯುಕ್ತಿ ನಿರಾಸ ಪ್ರತಿಜ್ಞಾ, ಎಷ್ಟು ಚೆನ್ನಾಗಿ ಬರೀತಾರ್ರಿ. ನಮ್ಮ ಗುರುಗಳನ್ನ ನೋಡ್ಬೇಕು ಅನ್ಸುತ್ತೆ, ಪುಟಾಣಿ ಮಗು ಇದ್ದಾಗ ಅವರು ಶಿಶುವಿನಂತೆ ಮುಗ್ಧ ಮುಖ, ಮುಗ್ಧವಾದ ಮನಸ್ಸು. ಅಬ್ಬ, ಆ ಗುರುಗಳಿಂದ ಮುಟ್ಟಿಸ್ಕೊಳ್ಳದೆ ಒಂದು ದೊಡ್ಡ ಭಾಗ್ಯ. ಎಷ್ಟು ಸಾವಿರಾರು ಸಲ ಮುಟ್ಟಿದ್ರು, ನಾ ಲಕ್ಷ ಅಂತ ನಾನು ಮುಟ್ಟಿದ್ದೆ. ಇವಾಗ ಅನ್ಕೋತೇನೆ ನಮ್ಮ ಮೊಮ್ಮಗ ಬಂದ್ಬಿಟ್ರೆ ಎಷ್ಟು ಬುದ್ಕೊಟ್ರು ಸಮಾಧಾನ ಇಲ್ಲ, ಎಷ್ಟು ಎತ್ಕೊಳ್ಳೋದು, ಅವನೇನ್ ಚೇಷ್ಟೆ ಮಾಡಿದ್ರು ಸಮಾಧಾನ ನಮಗೆ ಬೇಜಾರಿಲ್ಲ, ಮೊಮ್ಮಗ ಅಲ್ವಾ. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಷ್ಟು ಮೇಲ್ಮಟ್ಟದ ಜ್ಞಾನಿ ಪುಂಗವರು, ಜೀವನ್ ಮುಕ್ತ ವಲಯ. ಆದರೆ ಅವ್ರ ಜೊತೆಯಲ್ಲಿದ್ದಾಗ ನಮ್ಗೆ ಗೊತ್ತಾಗುದಿಲ್ಲ, ಕೋಪ ಮಾಡ್ಕೊಂಡ್ಬಿಟ್ರೆ, ಬೈದ್ಬಿಟ್ರೆ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೋಬಾರ್ದು, ಮಾಡ್ಕೋತಾ ಇತ್ತಿಲ್ಲ. ಪೂರ್ವ ಪಕ್ಷ ಯುಕ್ತಿ ನಿರಾಸ ಪ್ರತಿಜ್ಞ, ಪೂರ್ವ ಪಕ್ಷೀಯ ಯುಕ್ತಿಗಳನ್ನ ನಿರಾಸ ಮಾಡ್ತೇವೆ ಎಂದು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಕರ್ಮಣಾಂ ಕೇವಲಾನಾಂ ಜ್ಞಾನ ಸಮುಚ್ಚಿತಾನಾಂ ವಾ ನ ಮುಕ್ತಿ ಹೇತುತ್ವಂ ಇತಿ ಉಪಪತ್ತಿ ಬಲೇನೈವ ಪ್ರತಿಪಾದಿತಂ. ಹಿಂದೆ ಉಪಪತ್ತಿ ಯುಕ್ತಿಯ ಬಲದಿಂದ ನಾವು ತಿರಸ್ಕಾರ ಮಾಡಿದ್ದೇವೆ. ಏನಂತ, ಕೇವಲ ಕರ್ಮಗಳಿಂದಲಾಗಲಿ ಜ್ಞಾನದ ಜೊತೆಯಲ್ಲಿ ಬೆರೆಸಲ್ಪಟ್ಟಿರುವ ಕರ್ಮಗಳಿಂದಲಾಗಲಿ ಖಂಡಿತ ಮುಕ್ತಿ ಸಿಕ್ಕುವುದಿಲ್ಲ. ಬರೀ ಕರ್ಮ ಮಾಡ್ತಾ ಇದ್ರೂ ಮೋಕ್ಷವಿಲ್ಲ. ಕರ್ಮಗಳನ್ನ ಬ್ರಹ್ಮಜ್ಞಾನದ ಜೊತೆಯಲ್ಲಿ ಅನುಷ್ಠಾನ ಮಾಡಿದರೂ ಮೋಕ್ಷವಿಲ್ಲ ಎನ್ನುವುದನ್ನ
ಉಪಪತ್ತಿಯಿಂದ ತಿಳಿಸಿಯಾಗಿದೆ. ಹಾಗಾದರೆ ನಿಮ್ಮ ಸಿದ್ಧಾಂತವೇನು? ಜ್ಞಾನಾದೇವತು ಕೇವಲಾತ್ ಅಜ್ಞಾನೋಚ್ಛಿತ್ತಿ ಇತಿ ಚ ಪ್ರತಿಪಾದಿತ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ. ವೇದಾಂತ ಮೀಮಾಂಸಾ ಸೂತ್ರ ಪುರುಷಾರ್ಥ ಅತ ಶಬ್ದಾತ್ ಇತಿ ಬಾದರಾಯಣ ಆಚಾರ್ಯೋ ಮನ್ಯತಿ. ಜ್ಞಾನಾದೇವತು ಕೇವಲ ಪರಿಶುದ್ಧವಾದ ಬ್ರಹ್ಮಜ್ಞಾನದಿಂದ ಮಾತ್ರವೇ ಅಜ್ಞಾನೋಚ್ಛಿತ್ತಿ. ಎಷ್ಟು ಸಿಂಪಲ್ ಆಗಿದೆ. ಸೂರ್ಯನ ಬೆಳಕಿನಿಂದಲೇ ಕತ್ತಲೆ ಹೋಗಬೇಕು, ಸೂರ್ಯನ ಜೊತೆ ಕತ್ತಲೆ ಸೇರುತ್ತೆ ಸಾಧ್ಯವಿಲ್ಲ. ಆದ್ದರಿಂದ ಬರೀ ಕರ್ಮಗಳಿಂದಲೂ ಮೋಕ್ಷವಿಲ್ಲ, ಜ್ಞಾನದ ಜೊತೆಯಲ್ಲಿ ಸೇರಿಕೊಂಡ ಕರ್ಮಗಳಿಂದಲೂ ಮೋಕ್ಷವಿಲ್ಲ. ಮತ್ತೇನೆಂದರೆ ಕೇವಲ ದೇವ ಜ್ಞಾನಾದೆ. ಸ್ವಾರಸ್ಯ ನೋಡಿ, ಪೂಜ್ಯರಾದ ಸದ್ಗುರುಗಳು ಜ್ಞಾನಾದೇವ ಏಮಕಾರ ಬಳಸಿದ್ರು, ಕೇವಲ ಬಳಸಿದ್ರು. ಬರೀ ಕೇವಲ ಬ್ರಹ್ಮಜ್ಞಾನ ಮಾತ್ರದಿಂದಲೇ ಮೋಕ್ಷ ಉಂಟಾಗುತ್ತದೆ. ಇದನ್ನ ಅನೇಕ ಜನ ಒಪ್ಪುವುದಿಲ್ಲ. ಯಾಕೆ? ಜ್ಞಾನ ಏನ್ ಮಹಾಜ್ಞಾನ ಅಂದ್ರೆ ಸಿಂಪಲ್ಲು, ಕರ್ಮ ಬಹಳ ಕಷ್ಟ, ಜ್ಞಾನ ಸುಲಭ, ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಬಿಟ್ಲಾಯ್ತು, ಹೌದು ಅಷ್ಟೇ ಸಾಕು. ಆದರೆ ಜ್ಞಾನ ಬರು ಸುಲಭವಲ್ಲ, ಜ್ಞಾನ ಸರಳ. ಜ್ಞಾನ ಪ್ರಾಪ್ತಿ ನಿಶ್ಚಯ, ಜ್ಞಾನ ಉಂಟಾಗುವುದು ಮಾತ್ರ ತುಂಬಾ ಕಷ್ಟ. ನೋಡ್ರಿ, ಈ ಶರೀರ ನಾನಲ್ಲ ತಿಳ್ಕೊಂಡ, ಸುಲಭವ ಕಷ್ಟವ? ತುಂಬಾ ಸುಲಭ. ಹೌದು, ಈ ಪುಸ್ತಕ ನಾನಲ್ಲ, ಹೌದಾ? ನೈಶ್ಯ ಸಿದ್ಧಿ ಪುಸ್ತಕ ನಾನಲ್ಲ, ಈ ಕನ್ನಡಕ ನಾನಲ್ಲ, ಈ ಜಪಮಾಲೆ ನಾನಲ್ಲ, ಈ ಶಾಲ್ ನಾನಲ್ಲ, ಈ ಜುಟ್ಟು ನಾನಲ್ಲ, ವಿಭೂತಿ ನಾನಲ್ಲ, ದಿಟ್ಟೋ ಶರೀರ ನಾನಲ್ಲ. ಅದು ಮಾತ್ರ ಕಷ್ಟ. ತುಂಬಾ ಸುಲಭ, ತುಂಬಾ ಕಷ್ಟ. ಅರ್ಥವಾದರೆ ಸುಲಭ, ಅರ್ಥವಾಗದೆ ಇದ್ರೆ ಕಷ್ಟ. ಬ್ರಹ್ಮವು ತದ್ದೂರೇ ತದ್ವಂತಿಕೆ ಅಂತ ಹೇಳ್ತಾರೆ. ತತ್ರ ಯದ್ಯಪಿ ಏತಾವತಾಯೇವ ಪ್ರತಿಜ್ಞಾತಾರ್ಥ ಸಿದ್ಧತಿ. ಇಷ್ಟು ಹೇಳಿದ್ದರಿಂದ ಪ್ರತಿಜ್ಞಾತಾರ್ಥ ಸಿದ್ಧವಾಗಿ, ಜ್ಞಾನದಿಂದಲೇ ಮೋಕ್ಷವೇ ಹೊರತು ಕರ್ಮದಿಂದಲಾಗಲಿ, ಜ್ಞಾನ ಕರ್ಮ ಸಮುಚ್ಚಯಾನುಷ್ಠಾನದಿಂದಲಾಗಲಿ ಮೋಕ್ಷವಿಲ್ಲ ಎನ್ನುವ ಸಿದ್ಧಾಂತ ಸಿದ್ಧವಾಗೋಯ್ತು. ತಥಾಪಿ ಆದರೂ ಕೂಡ ಪೂರ್ವ ಪಕ್ಷೋಕ್ತಿ ಖಂಡನಾಯ ಉತ್ತರ ಗ್ರಂಥ ಭಾಗ ಇತ್ಯ. ಪೂರ್ವ ಪಕ್ಷಿ ಏನೇನು ಆಕ್ಷೇಪಣೆ ಎತ್ತಿದ್ದಾನೆಯೋ ಎಲ್ಲ ಆಕ್ಷೇಪಣೆಗಳನ್ನು ಖಂಡನೆ ಮಾಡಿ ಪರಿಹಾರ ಕೊಡುವುದಕ್ಕಾಗಿ ಮುಂದಿನ ಭಾಗ ಹೊರಟಿ ಬೇಕಾಗಿತ್ತಿಲ್ಲ, ಸಾಕಾಗಿತ್ತು. ಆದರೆ ಅವನ ಯುಕ್ತಿಗಳನ್ನು ಖಂಡನೆ ಮಾಡುವುದಕ್ಕಾಗಿ ಮುಂದಿನ ಭಾಗ ಹೊರಟಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಪತ್ತಿ ಕರ್ಮದಂತೆ ಸ್ವಯಂ ಪ್ರಾಪ್ತ ತ್ಯಾಗಸ್ಯ ಕೃಷ್ಣ ವಿಷಾಣಸ್ಯ ಸಹ ಕೃಷ್ಣ ವಿಷಾಣಂ ಚ ಮೇಖಲಾಂಚ ಚಾತ್ವಾಲೇ ಪ್ರಾಪ್ಸ್ಯತಿ ಇತಿ ವಿಧಿವಚನ ವಶಾಚ ಅಂಶತ್ವೇ ತ್ಯಾಗ ಇವ. ಗುರುಗಳು ಪೂರ್ವ ಮೀಮಾಂಸಾ ದರ್ಶನ ಬರೀತಾ ಇದ್ದಾರೆ ನೋಡಿ. ಯಜಮಾನನು ಬೆನ್ನನ್ನು ಕೆರೆದುಕೊಂಡು ಕೃಷ್ಣ ವಿಷಾಣಂ ಕಪ್ಪಾಗಿರುವ ವಿಷಾಣ ಕೊಂಬು ಅಥವಾ ಜಿಂಕೆ ಕೊಂಬು ಅದನ್ನ ಪಕ್ಕಕ್ಕೆ ಹಾಕ್ಬೇಕು ಅಂತ ಹೇಳಿ ಹಾಗೆ ಹಾಕ್ತಾನ ಅವನು. ಈ ಸಂಧ್ಯಾ ವಂದನೆ ಮಾಡಿದ ಮೇಲೆ ಪಂಚಮಾತ್ರೆ ತತ್ತೆ ಮೂಲೆ ಇಡುವಿಗೆ ಇಟ್ಟೇ ಇರ್ತಾನೆ ಪ್ರತಿಪತ್ತಿ ಕರ್ಮ ಅಂತ. ಅದೇ ರೀತಿಯಲ್ಲಿ ಉಪಪತ್ತಿ ಬಲೇನ ಖಂಡಿತಮಪಿ ಪೂರ್ವ ಪಕ್ಷಂ ತದುಕ್ತಿ ಜಿರಾಸೇನಾಪಿ ಖಂಡಯಿತ್ವ. ಪೂರ್ವ ಪಕ್ಷವನ್ನ ಖಂಡನೆ ಮಾಡಿದ್ದಾಯ್ತು, ಜೊಳ್ಳು ಅಂತ ಹೇಳಿದ್ದಾಯ್ತು. ಆದರೂ ಕೂಡ ಅವನ ಯುಕ್ತಿಗಳನ್ನ ನಿರಾಸ ಮಾಡುವ ಮುಖಾಂತರವಾಗಿ ಅನ್ನು ಖಂಡಿಸುವುದಕ್ಕಾಗಿ ತಸ್ಯ ಅತ್ಯಂತಮೇವ ನಿಸ್ಸಾರ ತಾಂ ಪ್ರದರ್ಶ. ಪೂರ್ವ ಪಕ್ಷ ಟೋಟಲಿ ನಿಸ್ಸಾರ, ತ್ವರಿತ ವಾದ ಮಾಡಿಕೊಳ್ಬಾರ್ದು, ಅವದ್ದೇನೂ ಗೊತ್ತಿಲ್ಲ, ವೇದಾಂತದ ಗಂಧವೇ ಇಲ್ಲ ಎನ್ಸದು. ತತ್ಪರಿಹಾರಾಯ ಇದಾನಿಂ ಪ್ರಯಾತ್ಯತೆ, ಪರಿಹಾರ ಮಾಡುವುದಕ್ಕ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ವೇದಾಂತದ ಗಂಧವಿಲ್ಲ,
ಶಂಕರಾಚಾರ್ಯರ ಭಾಷ್ಯ ಗ್ರಂಥಗಳ ಅಧ್ಯಯನ ಮಾಡಿಲ್ಲ. ಒಬ್ರು ಬಂದು ಏನ್ರಿ ನಿಮ್ ಶಂಕರ ಸಿದ್ಧಾಂತದಲ್ಲಿ ಒಂದ್ ಪ್ರಶ್ನೆ ಮಾಡ್ತೀನಿ ಅಂತಾರೆ. ನೀವು ಓದಿದ್ದೀರಪ್ಪ? ಇಲ್ಲ. ಸಂಸ್ಕೃತ ಗೊತ್ತಾ? ಇಲ್ಲ. ಬೇರೆ ಏನು ಪ್ರಶ್ನೆ? ಏನು ಶಂಕರಾಚಾರ್ಯರಿಗೆ ಕಂಡಿತ್ತೋ ಇಲ್ವೋ, ಈ ಪ್ರಪಂಚ ಕಾಣಿಸ್ತಾ ಇತ್ತೋ ಇಲ್ವೋ, ದ್ವೈತ ಬಂದ್ ಹೋಯ್ತಲ್ಲ ಅಂದ್ರೆ ಏನ್ ಹೇಳ್ಬೇಕು? ಒಂದ್ ಸಲ ಶಾಲು ವರ್ಜಿಸ್ಬಿಟ್ಟು ಒಂದ್ 1,000 ರೂಪಾಯಿ ದಕ್ಷಿಣೆ ಕೊಟ್ಟು, ಹಣ್ಣು ಕೊಟ್ಟು, ಹೋಳಿಗೆ ಕೊಟ್ಟು, ನಮಸ್ಕಾರ ಬಂದಪ್ಪ ಅಂತ ಕೇಳ ಅಂತರ್ಥ ವಾದ ಮಾಡಿದೆ ಮೂರ್ಖರು. ಆದ್ದರಿಂದ ಶಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನ ಸರಿಯಾಗಿ ಅಧ್ಯಾರೋಪಾಪವಾದ ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಯಾವ ಪ್ರಶ್ನೆಗೂ ಅವಕಾಶವಿಲ್ಲ. ಮುಕ್ತೆ ಕ್ರಿಯಾಭಿ ಸಿದ್ಧತ್ವಾತೆ ಇತ್ಯಾದ್ಯನುಚಿತಂಬು ಯದಭಾಣಿ ತದನ್ಯಾಯ್ಯಂ ಯಥಾ ತತಿ ಅದನೋಚ್ಯತೆ ಸ್ಪಷ್ಟಾರ್ಥ ಶ್ಲೋಕ ಸ್ಪಷ್ಟಾರ್ಥೋ ಗ್ರಂಥ ಅನ್ಬಿಟ್ಟು ಮುಂದಿನ ವಾಕ್ಯ ತುಂಬಾ ಜ್ವರ ಇದೆ. ಈಗ ಪೂರ್ವ ಪಕ್ಷಿಯ ಒಂದೊಂದೇ ಯುಕ್ತಿಯನ್ನ ಖಂಡನೆ ಮಾಡ್ತಾ ಬರ್ತಾನೆ. ಪೂರ್ವ ಪಕ್ಷ ಟೋಟಲಿ ಎಸೆನ್ಸ್ ಉಪಯೋಗವಿಲ್ಲ, ಸರಿ ನಮ್ಮ ವಾದವನ್ನು ಖಂಡನೆ ಮಾಡಿ ಅಂತಾನೆ ಮಾಡ್ತಾ ಇದ್ದಾರೆ. 81ನೇ ಶ್ಲೋಕ ಓದ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಕೃತ್ಸ್ನ ಕಾಮ್ಯ ಸಂತ್ಯಾಗ ಅನಂತತ್ವಾತ್ ಕರ್ತುಮಿಷ್ಯತೆ ನಿಷಿದ್ಧ ಕರ್ಮ ನಶ್ಚೇಹ ವ್ಯತೀತಾನಂತ ಜನ್ಮಸು. ರಾಮ ರಾಮ, ತುಂಬಾ ಜ್ವರ ಇದೆ ಶ್ಲೋಕ. ನಮೋ ನಮಸ್ತದ್ಗುರು ಪಾದುಕಾಭ್ಯಂ ಪದವಿಭಾಗವನ್ನು ಮಾಡ್ತೇನೆ. ನ ಕೃತ್ಸ್ನ ಕಾಮ್ಯ ಸಂತ್ಯಾಗ, ಒಂದ್ ಪದ ಕೃತ್ಸ್ನ ಕಾಮ್ಯ ಸಂತ್ಯಾಗ ಅನಂತತ್ವಾತೆ ಕರ್ತುಂ ಇಷ್ಯತೆ, 5 ಪದ ಆಯ್ತು. ನ ಕೃತ್ಸ್ನ ಕಾಮ್ಯ ಸಂತ್ಯಾಗ ಅನಂತತ್ವಾತೆ ಕರ್ತುಂ ಇಷ್ಯತೆ, 5 ಪದಾನಿ. ನಿಷಿದ್ಧ ಕರ್ಮಣ ಚ ಇಹ ವ್ಯತೀತಾನಂತ ಜನ್ಮಸು, ಒಂದೇ ಪದ ವ್ಯತೀತಾನಂತ ಜನ್ಮಸು, ಒಂದೇ ಪದ. ಒಟ್ಟು 9 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಶ್ಲೋಕವಿದೆ. ಏನ್ ಸುರೇಶ್ವರಾಚಾರ್ಯರು ಬಹಳ ಜ್ವರ ಇದೆ, ಶಂಕರರಿಗಿಂತಲೂ ಜ್ವರ ಇದೆ. ಪೂರ್ವ ಪಕ್ಷ ಸರ್ವತಾ ತಪ್ಪು, ಸರಿ. ಆ ಪೂರ್ವ ಪಕ್ಷಿಯ ಆರ್ಗ್ಯುಮೆಂಟ್ ಇದೆಯಲ್ಲ ಅದು ಉತ್ತರ ಕೊಡ್ತಾ ಇದ್ದೆ. ಪೂರ್ವ ಪಕ್ಷಿ ಒಂದು ಮ್ಯಾಸ ಹೇಳ್ತಾನೆ. ಇಲ್ಲಿ ಪೂರ್ವ ಪಕ್ಷಿಗಳು ಯಾರು? ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನವಾದದಿಂದ ಮೋಕ್ಷ, ಬರೀ ಕರ್ಮಗಳಿಂದ ಮೋಕ್ಷವಲ್ಲ, ಬರೀ ಜ್ಞಾನದಿಂದಲೂ ಮೋಕ್ಷವಲ್ಲ, ಕರ್ಮ ಮತ್ತು ಬ್ರಹ್ಮಜ್ಞಾನ ಎರಡನ್ನು ಬ್ಲೆಂಡಿಂಗ್ ಮಿಕ್ಸಿಂಗ್ ಮಿಕ್ಸ್ ಮಾಡಿಬಿಟ್ರೆ ಮೋಕ್ಷ. ಹೇಗೆ ಅಂದ್ರೆ ಕಾಫಿ ಪುಡಿ ಕೊಂಡ್ಕೊಳ್ಕ ಹೋದ್ರೆ ಬರೀ ಕಾಫಿ ಬೀಜ ಕೊಡೋದಿಲ್ಲ ಅವನು, ಬರೀ ಕಾಫಿ ಪುಡಿ ತುಂಬಾ ಕಹಿಯಾಗಿರುತ್ತೆ, ಚಿಕೋರಿ ಅಂತ ಹಾಕ್ತಾರೆ. ಬರೀ ಚಿಕೋರಿ ಪುಡಿಯಿಂದ ಕಾಫಿ ಮಾಡಕ್ ಆಗೋದಿಲ್ಲ. ಆ ಕಾಫಿ ಪುಡಿಗೆ 80% ಕಾಫಿ ಪುಡಿ, 20% ಚಿಕೋರಿ, ಅಥವಾ 70% ಕಾಫಿ ಪುಡಿ, 30% ಚಿಕೋರಿ ಕೊಟ್ಬಿಟ್ರೆ ಚಿಕೋರಿ ಜಾಸ್ತಿ ಆದಷ್ಟು ರುಚಿ ಇರುತ್ತಂತೆ. ಆದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಟ್ಟಿನಲ್ಲಿ ಚಕೋರಿ ಕಾಫಿ ಪುಡಿ ಬ್ಲೆಂಡಿಂಗ್ ಆದ ರುಚಿ ಬರುತ್ತೆ ಹೇಳ್ತಾನೆ ಗುರು ಉದಾಹರಣೆ. ಅದೇ ರೀತಿಯಲ್ಲಿ ಒಂದ್ ಕಡೆ ಕರ್ಮ, ಒಂದ್ ಕಡೆ ಬ್ರಹ್ಮಜ್ಞಾನ. ಬರೀ ಕರ್ಮದಿಂದ ಮೋಕ್ಷವಿಲ್ಲ, ಯಾಕೆ? ಕರ್ಮಕ್ಕೆ ಮೋಕ್ಷ ಕೊಡುವಂತ ಶಕ್ತಿ ಇಲ್ಲ, ಕರ್ಮಗಳಿಗೆ ಅಜ್ಞಾನ ನಿರಸನ ಮಾಡುವಂತ ಸಾಮರ್ಥ್ಯವಿಲ್ಲದ್ದರಿಂದ ಕೇವಲೈಹಿ ಕರ್ಮಭಿಹಿ ಮೋಕ್ಷ ನ ಸಿದ್ಧತಿ. ಬ್ರಹ್ಮಜ್ಞಾನ ಅಯ್ಯ ಬ್ರಹ್ಮಜ್ಞಾನ ವೀಕ್ ನಪುಂ ಜ್ಞಾನಂ ನಪುಂಸಕಂ ಪ್ರವೃತ್ತಂ, ಜ್ಞಾನಕ್ಕೇನು ಶಕ್ತಿ ಇದೆ? ಜ್ಞಾನಿ ಮೈಸೂರು ಮಹಾರಾಜರು ದೊಡ್ಡ ಶ್ರೀಮಂತರಂತೆ ಅಂತ ತಿಳ್ಕೊಂಡೆ, ಜ್ಞಾನವಾಯ್ತು, ನನ್ಗೇನ್ ಬಂತು? ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ನಲ್ಲಿ 50,00,000 ಕೋಟಿ ಹಣ ಇದೆಯಂತೆ ತಿಳ್ಕೊಂಡೆ, ನನ್ಗೇನ್ ಬಂತು? ಜ್ಞಾನದಿಂದ ಮೋಕ್ಷವಿಲ್ಲ, ಜ್ಞಾನಂ ನಪುಂಸಕಂ, ಆ ಜ್ಞಾನಕ್ಕೆ
ಪುಷ್ಟಿ ಬರಬೇಕಾದ್ರೆ ಕರ್ಮ ಬೇಕು, ಕರ್ಮಕ್ಕೆ ಸಾಮರ್ಥ್ಯ ಬರಬೇಕಾದ್ರೆ ಜ್ಞಾನ ಬೇಕು. ಕರ್ಮ ಜ್ಞಾನ ಸಮುಚ್ಚಯ ಅನುಷ್ಠಾನದಿಂದ ಮೋಕ್ಷ ಅನ್ಬಿಟ್ಟ ಪೂರ್ವ ಪಕ್ಷಿ. ಇದನ್ನು ಕೇಳ್ತಾ ಇದ್ರೆ ಬಾಬಾ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಬರೀ ಹುಡುಗು ಅತ್ತಿ ಹಣ್ಣಿನಂತೆ ನೋಡುವುದೇ ತುಂಬಾ ಚೆನ್ನಾಗಿದೆ, ಅದನ್ನು ಒಡೆದು ಬಿಡ್ತು ಬರೀ ಹುಡುಗ. ಹಾಗೆ ಕರ್ಮ ಜ್ಞಾನ ಸಮುಚ್ಚಯ ಅನುಷ್ಠಾನದಲ್ಲಿ ಹುಡುಗ ಇದೆ ಅಂತ ತೋರಿಸ್ತಾ ಇದ್ದಾರೆ. ನಕೃಸ್ತ್ರ ಕಾಮ್ಯ ಸಂತ್ಯಾಗ, ನೋಡಿ ಕೃಷ್ಣ ಕರ್ಮಗಳನ್ನ ಬಿಡುವುದಕ್ಕೆ ಸಾಧ್ಯವಿಲ್ಲ. ಯಾವೊಬ್ಬ ಮನುಷ್ಯನೂ ಕೂಡ ಎಲ್ಲಾ ಕಾಮ್ಯ ಕರ್ಮಗಳನ್ನು ಬಿಟ್ಟುಬಿಡಿ ಅಂದ್ರೆ ಇಂಪಾಸಿಬಲ್. ಯಾಕೆ? ಮನಸ್ಸಿನ ಕಾಮ ಕೂತ್ಕೊಂಡಿ, ಎಂಥವನೇ ಆಗ್ಲಿ ನಮ್ಗೇನು ಬೇಕಾಗಿಲ್ಲ ಅಂತ ದೇವರ ಹತ್ರ ಹೋದ. ವೆಂಕಟೇಶ್ವರ ಬಂದಿದ್ದೇನೆ ಇಂದ ವೆಂಕಟೇಶ್ ಪ್ರತ್ಯಕ್ಷರ ಬಂದ್ಬಿಟ್ಟ, ನೀನ್ ಏನ್ ಬೇಕು ಹೇಳಪ್ಪ, ಅರ್ಧ ಸೆಕೆಂಡ್ ಟೈಮ್ ಅಂದ್ರು ನಮ್ ಪ್ರಧಾನಮಂತ್ರಿ ಪಟ್ಟ ಬೇಕೋ ನೋಡಿದ್ರ, ಏನು 1000 ಕೋಟಿ ದುಡ್ಡು ಬೇಕೋ, ಅರಮನೆ ಬೇಕೋ ಕೇಳ್ತಾರೆ. ಕಾಮ್ಯ ಕರ್ಮಗಳನ್ನ ಬಿಡುವುದು ಸುಲಭವಲ್ಲ. ಅಜ್ಞಾನಿಗಳ ಮನಸ್ಸಿನಲ್ಲಿ ಕಾಮಗಳು ಮನೆ ಮಾಡ್ಕೊಂಡ್ಬಿಟ್ಟಿವೆ. ಅಯ್ಯೋ ತಮಾಷೆ ಕಥೆ ಅಂತ ಇದ್ರು ಪೂಜ್ಯರಾದ ಸದ್ಗುರುಗಳು. ತಮಾಷೆ ಕಥೆ, ಒಬ್ಬ ಬಡವ ತುಂಬಾ ಬಡತನ, ಇಬ್ಬರು ಹೆಂಡತಿಯರು, ಒಂದು 12-13 ಜನ ಮಕ್ಕಳಿದ್ರು, ತಿನ್ನಕ್ಕೆ ಅನ್ನ ಇಲ್ಲ. ಅವನಿಗೆ ಬಹಳ ಬೇಜಾರಾಗಿ ಹೋಯಿತು. ಅವನ ಮನೆಗೆ ಸನ್ಯಾಸಿ ಮಹಾತ್ಮರು ಬಂದ್ರು, ಬಂದ್ಬಿಟ್ಟೇನು ಅವರಿಗೆ ಭಿಕ್ಷೆ ಆಗ್ದ, ಏನ್ ವರ ಬೇಕಪ್ಪ ಅಂತ ಕೇಳ್ಕೊಂಡ್ರು. ಸ್ವಾಮಿ ನಾ ಬಡತನ, ನಂಗೆ ತುಂಬಾ ದುಡ್ಡು ಬೇಕು ಅಂತಂದ. ಅವ್ರು ಹೇಳಿದ, ಒಂದು ಕೆಲಸ ಮಾಡಪ್ಪ, ನೀನು ಪರಮೇಶ್ವರನನ್ನ ಧ್ಯಾನ ಮಾಡು ಅಂದ್ಬಿಟ್ಟು ಒಂದು ಉಪದೇಶ ಮಾಡಿದ್ರು. ಶಿವಮಂತ್ರೋಪದೇಶವನ್ನ ಮಾಡಿ ಈ ಮಂತ್ರವನ್ನ ನೀನು ಕೇವಲ 11 ದಿವಸ ಜಪ ಮಾಡ್ತಾವ, ನಿನ್ಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಹೊರಟೋದ್ರು. ಈ ಗೃಹಸ್ಥ ಆ ಸನ್ಯಾಸಿಗಳ ಮಾತಿನಂತೆ ಪರಮ ಶಿವನನ್ನು ಧ್ಯಾನ ಮಾಡುತ್ತಾ 11 ದಿವಸ ಏಕಾದಶ ರುದ್ರ ಜಪ ಮಾಡ್ತಾ ಬಂದ. 12ನೇ ದಿವಸಕ್ಕೆ ಪರಮೇಶ್ವರ ಪ್ರತ್ಯಕ್ಷನ ಬಂದ್ಬಿಟ್ಟ, ಬಂದೇ ಬಿಟ್ಟ. ಬಂದ, ಏನಪ್ಪ ನೀನಯ್ಯ ನನ್ನ ಧ್ಯಾನ ಮಾಡ್ತಾ ಇದ್ದವನು? ಹೌದು ಸ್ವಾಮಿ. ನೀ ನನ್ನ ಭಕ್ತ, ನನ್ನನ್ನೇ ಧ್ಯಾನ ಮಾಡ್ತಾ ಇದೀಯಾ? ಹೌದು ಭಗವಂತ. ಹಾಗಾದ್ರೆ ನಿನ್ನ ಹತ್ರಕ್ಕೆ ಬಂದಿದ್ದೇನೆ, ಏನ್ ಬೇಕು ಹೇಳೋ, ಎಲ್ಲಾ ವರಗಳನ್ನು ಕೊಡ್ತೇನೆ ಇಂದ. ಅವನಿಗೆ ಶಾಖ ಹೋಯ್ತು, ಅಯ್ಯಪ್ಪ ಭಗವಂತ ಬಂದೇ ಬಿಟ್ಟ ಪರಮೇಶ್ವರ ಅನ್ಕೊಂಡು, ಪರಮೇಶ್ವರ ನಾಳೆ ಬಾರಪ್ಪ ಅಂದ್ರೆ ಹೇಳ್ತೀನಿ ಇಂದ. ಅವನಿನ್ನು ಸಿದ್ಧವಾಗಿತ್ತಿಲ್ಲ. ನಾಳೆ ಬಂದ. ಈ ಭಕ್ತ ಹೇಳ್ದ, ಇನ್ನು ರೆಡಿ ಮಾಡ್ತಾ ಇದೀನ ಪಟ್ಟಿನ, ಏನೇನ್ ಬೇಕು ಅಂತ ಪಟ್ಟಿ ರೆಡಿ ಮಾಡ್ತಾ ಇದ್ದೇನಪ್ಪ, ನಾಳೆ ಬಾ ಅಂದ ಗ್ರಹಚಾರ ಭಗವಂತನಿಗೆ. ಪುನಃ ನಾಳೆ ಬಂದ. ಹೀಗೆ ಒಂದ್ ವಾರ ಅಲ್ಲಾಡ್ಸಿದಾನೆ. ಪರಮೇಶ್ವರ ಭಕ್ತನ ಮೇಲಿನ ಪ್ರೀತಿಯಿಂದ 8 ದಿವಸ ಬಂದ. ಪುನಃ ನಾಳೆ ಬಾ ಅಂದ. 15 ದಿವಸವಾಯ್ತು. 15 ಜನ ಬಂದ. ಬಂದಾಗ ಈ ಭಕ್ತ ತನ್ನ ಮುಂದ್ಗಡೆಯಲ್ಲಿ ದಪ್ತ ಪುಸ್ತಕ ಇಟ್ಕೊಂಡ್ಬಿಟ್ಟಿದ್ದಾನೆ. ವಾಲ್ಮೀಕಿ ರಾಮಾಯಣದಂಥ, ಮಹಾಭಾರತದಂಥ ಒಂದು 20 ವಾಲ್ಯೂಮ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲೆಲ್ಲ ಬರ್ದಿದ್ದಾನೆ ಏನೇನ್ ಬೇಕು ಅಂತ. ಮೊಬೈಲ್ ಬೇಕು, ದುಡ್ಡು ಬೇಕು, ಕಾಸು ಬೇಕು, ಅರಮನೆ ಬೇಕು, ಐಶ್ವರ್ಯ ಬೇಕು, ಬಟ್ಟೆ ಬೇಕು, ಚಿನ್ನ ಸ್ಥಳ ಬೇಕು, ಬೇಕು 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 ಅಂತೇಳಿ ಒಂದು 27 ವಾಲ್ಯೂಮ್ನಲ್ಲಿ ಭರ್ತಿ ಬರ್ಬಿಟ್ಟಿದ್ದಾನೆ. ಭಗವಂತ ನೋಡ, ಇದೇನಪ್ಪ ಇಷ್ಟೊಂದು ಪುಸ್ತಕ ಇಟ್ಕೊಂಡಿದೆಯಲ್ಲ, ಇದೇನು ಅಂತ ಕೇಳ. ಇದರಲ್ಲಿ ನಾನು ನನಗೆ ಬೇಕಾಗಿರುವಂತಹ ಕಾಮಗಳನ್ನ ಆಸೆ ಬರೆದಿದ್ದೇನೆ ಎಂದ. ಭಗವಂತ ಓದು ಅಂತಂದ. 1 ವಾಲ್ಯೂಮ್ನಲ್ಲಿ 1000 ಪುಟ. ಸ್ವಲ್ಪ ಒಂದು 5-6 ಓದ್ದ. ಭಗವಂತ ನೋಡ್ದ, ಭಗವಂತನಿಗೆ ಹಾರ್ಟ್ ಫೇಲ್ಯರ್ ಹೋಯ್ತಂತೆ. ಈಶ್ವರನಿಗೆ, ಅಯ್ಯಪ್ಪ ಆ ಭಕ್ತನ ಆಶಾ ಪಟ್ಟಿಯನ್ನ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಹಾರ್ಟ್ ಫೇಲ್ಯೂರ್ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗೋಯ್ತು ಪರಮೇಶ್ವರನಿಗೆ. ಅಂದ್ರೆ ಏನು ತಾತ್ಪರ್ಯವೇನು, ಅಷ್ಟೊಂದು ಆಸೆ. ಇದು ಸತ್ಯ. ಯಾವುದೇ ಮನುಷ್ಯನು ಕೇಳಿ
ಏನ್ ಬೇಕಪ್ಪ ಅಂತ ಕೇಳಿ. ಅವ್ರ ಮೊದಲು ಇದು ಕೊಡೋದಿಲ್ಲ ಅನ್ಕೊಂಡು ಇದು ಬೇಕು ಅಂತಾರೆ. ನಂಗೆ 1,000 ರೂಪಾಯಿ ಬೇಕೋ ತಗ, ಒಂದ್ ಕಾರ್ ಬೇಕೋ ತಗೋ, ಕೇಳಿದ್ಲೆಲ್ಲ ಕೊಡ್ತಾ ಬನ್ನಿ. ಅವನು ತನ್ನ ಭಾಮೈದನ್ ಕರೆಸ್ತಾನೆ, ಅತ್ತೆ ಮಾವನ್ ಕರೆಸ್ತಾನೆ, ಪತ್ತೋರ್ ಮನೆಯವರು ಅಮೇರಿಕಾದನ್ ಕರೆಸ್ತಾನೆ, ಎಲ್ಲರನ್ನು ಕರೆಸ್ಬಿಟ್ಟು ಬೇಕು 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 ಅಂತಾನೆ. ಹೀಗಿರ್ಬೇಕಾದ್ರೆ ಎಲ್ಲ ಕಾಮ್ಯಕರ್ ಮಗಳನ್ನು ಬಿಟ್ಟು ಬಿಟ್ಟು ಅಂದ್ರೆ ಸಾಧ್ಯವೇ? ಇಂಪಾಸಿಬಲ್. ಇದು ಸುರೇಶ್ವರಾಚಾರ್ಯರ ಉತ್ತರ ಕರ್ಮಜ್ಞಾನ ಸಮುಚ್ಚಯ ಅನುಷ್ಠಾನವಾದಿ. ನ ಕೃಷ್ಣ ಕಾಮ್ಯ ಸಂತ್ಯಾಗ, ಯಾವನೊಬ್ಬ ಮನುಷ್ಯನು ಎಲ್ಲ ಕಾಮ್ಯ ಕರ್ಮಗಳನ್ನು ಬಿಡಲು ಸಾಧ್ಯವೇ? ಬರೀ ಬಾಯಲ್ಲಿ ಹೇಳ್ಬೋದು. ದೇವಸ್ಥಾನಕ್ಕೆ ಹೋದ, ಭಗವಂತ ಕಾಪಾಡಪ್ಪ ಬಂದ್ಬಿಡುತ್ತೆ. ಜನ್ಮ ಜನ್ಮಾಂತರಗಳಿಂದ ಕಾಮ ವಾಸನೆ ಜೋರಾಗಿ. ಕೆಲವರು ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋದ್ರೆ ಏನು ಕೇಳ್ಕೊಳ್ಳಲ್ಲ, ಬರೀ ಆರೋಗ್ಯವನ್ನು ಮಾತ್ರ ಕೇಳ್ಕೊಳ್ತೇವೆ ಅಂತಾರೆ. ಅದೇ ಒಂದು ಕಾಮ. ಆರೋಗ್ಯ ಬೇಕು ಅನ್ನುವಂಥ ಕಾಮವಲ್ಲ, ನಾವೇನು ಕೇಳ್ಕೊತಾ ಇಲ್ಲ ಸ್ವಾಮಿ, ನಮ್ಮ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕು, ಅದೇ ಒಂದು ಕಾಮ. ನಾ ತಿರುಪತಿಗೆ ಹೋಗಿದ್ವಿ, ಏನು ಕೇಳ್ಕೊಳ್ಲಿಲ್ಲ, ಒಂದು ಅರಮನೆ ಆದ್ರೂ ಸಾಕಪ್ಪ ಅಂತ ಕೇಳ್ಕೊಂಡ್ವಿ ಅಷ್ಟೇ, ಎಲ್ಲ ಸೇರೋಯ್ತು. ಆದ್ದರಿಂದ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ನ ಕೃಷ್ಣ ಕಾಮ್ಯ ಸಂತ್ಯಾಗ, ಎಲ್ಲ ಕಾಮ್ಯ ಕರ್ಮಗಳನ್ನು ಬಿಟ್ಬಿಡುವಂತಹದ್ದು ಖಂಡಿತ ಸಾಧ್ಯವಿಲ್ಲ. ಯಾಕೆ? ಅಜ್ಞಾನಿಗಳ ಮನಸ್ಸಿನಲ್ಲಿ ಬೇರು ಬಿಟ್ಟಿದೆ ಕಾಮಗಳು, ಅದು ಬೇಕಿದ್ ಬೇಕಿದ್ರೆ ನಿಜ. ಅನಂತತ್ವಾದ ಕಾಮ್ಯಗಳು ಅನಂತವಾಗಿವೆ. ಅಬ್ಬಾ ಬಾಬಾ, ಎಷ್ಟು ಕಾಮಗಳಿವೆ! ಒಬ್ಬ ದಂಡ SSLC ಫೇಲು, ಏನ್ ಕೆಲಸ ಬೇಕು ಅಂತ ಕೇಳಿದ್ರೆ, ರಿಸರ್ವ್ ಬ್ಯಾಂಕ್ ನಲ್ಲಿ ನಾ ಗೌರ್ನರ್ ಆಗ್ಬೇಕು. ಅಬ್ಬಾ, ರಿಸರ್ವ್ ಬ್ಯಾಂಕ್ ಅಂದ್ರೆ ಏನಪ್ಪಾ, ತುಂಬಾ ದುಡ್ಡಿರುತ್ತಲ್ಲ ಬ್ಯಾಂಕು, ಯಾಕೆ ಗವರ್ನರ್ ಆಗ್ಬೇಕು? ತುಂಬಾ ದುಡ್ಡಿರುತ್ತೆ, ಎಷ್ಟು ಬೇಕಾದ್ರೂ ನಾನು ಉಪಯೋಗಿಸ್ಕೊಳ್ಬಹುದು, ರಪ್ಪನ್ ದುಡ್ಡೇ ಅದು. ನೋಡಿ ಎಂತ ಭ್ರಮೆ, ದುಡ್ಡಿದೆ ಕೋಟ್ಗಟ್ಟಲೆ ದುಡ್ಡಿದೆ. ಯಾರು ದುಡ್ಡದು? ಪಬ್ಲಿಕ್ ದುಡ್ಡು, ಗವರ್ಮೆಂಟ್ ದುಡ್ಡು. ಇವೇ ತಿಳ್ಕೊಂಡಿದ್ದಾನೆ, ಗವರ್ನರ್ ಆಗ್ಬಿಟ್ರೆ ನಾನು 10 ಮನೆ ಕೊಂಡ್ಕೊಳ್ಬಹುದು, ಆ ಹಣದಿಂದ ಮಜಾ ಮಾಡಬಹುದು ಅಂತ ದಂಡ. ಅದು ಆಶೆ ಮಾತ್ರ ಇದೆ. ಗವರ್ನರ್ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಆಶೆ ಇದೆ, ಅವನಿಗೆ ಏನೂ ಗೊತ್ತಿಲ್ಲ. ಮನುಷ್ಯನಿಗೆ ಯೋಗ್ಯತೆ ಇಲ್ಲ, ಆಶೆ ಮಾತ್ರ. ಇದು ತಪ್ಪು. ನನ್ನ ಪರಮ ಪೂಜ್ಯ ಸದ್ಗುರು ವರೇಂದ್ರನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಾಚ ಹೇಳ್ತಾ ಇದ್ರು, ಡಿಸೈರ್ ಫಸ್ಟ್, ಡಿಸೈರ್ ಆಫ್ಟರ್ವರ್ಡ್ಸ್. ಫಸ್ಟ್ ಡಿಸರ್ವ್, ಆಮೇಲೆ ಡಿಸೈರ್. ಯೋಗ್ಯತೆ ಸಂಪಾದನೆ ಮಾಡ್ಕ, ತಾನೇ ಬರುದು. ಆ ಯೋಗ್ಯತೆ ಇಲ್ಲ. ಆದ್ದರಿಂದ ಎಲ್ಲಾ ಕಾಮ್ಯ ಕರ್ಮಗಳನ್ನು ಬಿಟ್ಬಿಟ್ಟು ನಿತ್ಯ ಕರ್ಮ ಅನುಷ್ಠಾನ ಮಾಡ್ತಾ ಇದ್ರೆ ಮೋಕ್ಷ ಅಂತ ಹೇಳ್ತಾ ಇದ್ದೀಯಲ್ಲ, ಇದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯ. ಭಗವದ್ಗೀತೆಯಲ್ಲಿ ಹೇಳದಿರುವ ಸಾಧನೆ ಯಾವುದೂ ಇಲ್ಲ, ಆದರೆ ಉದ್ದೇಶ ಮಾತ್ರ ಸತ್ಯಾನ್ವೇಷಣೆ. ಇದಕ್ಕೆ ವಸ್ತುತಂತ್ರಜ್ಞಾನವೆಂದು ಹೆಸರು. ಇದನ್ನು ಗೀತಾಚಾರ್ಯನು 2ನೇ ಅಧ್ಯಾಯದಲ್ಲಿ ಮತ್ತು 9ನೇ ಅಧ್ಯಾಯದಲ್ಲಿ ಹೀಗೆ ತಿಳಿಸುತ್ತಾನೆ. ಯ ಏನಂ ವೇತ್ತಿ ಹಂತಾರಂ, ಯಶ್ಚೈನಂ ಮನ್ಯತೆ ಹತಂ, ಉಭೌ ತೌ ನ ವಿಜಾನಾತಿ, ನಾಯಂ ಹಂತಿನ ಹನ್ಯತೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ, ಪ್ರತ್ಯಕ್ಷಾವಗಮಂ ಧರ್ಮ್ಯಂ, ಸುಸುಖಂ ಕರ್ತುಮವ್ಯಯಂ. ಬಾಲಶಂಕರನಾದರೂ ಶೋಕ ಮೋಹಾದಿ ಸಂಸಾರ ಕಾರಣ ನಿವೃತ್ತ್ಯರ್ಥಂ ಗೀತಾಶಾಸ್ತ್ರಂ ನ ಪ್ರವರ್ತಕಂ ಇತ್ಯೇತಸ್ಯಾರ್ಥಸ್ಯ ಸಾಕ್ಷಿಭೂತೇ ರುಚೌ ಆನಿನಾಯ ಭಗವಾನ್ ಎಂತಲೂ, ಸರ್ವೇಷಾಂ ಪಾವನಾನಾಂ ಶುದ್ಧಿಕಾರಣಂ ಬ್ರಹ್ಮಜ್ಞಾನಂ ಉತ್ಕೃಷ್ಟತಮಂ, ಅನೇಕ ಸಹಸ್ರ ಜನ್ಮ ಸಂಚಿತಮಪಿ ಧರ್ಮಾಧರ್ಮಾದಿ ಸಮೂಲಂ ಕರ್ಮ ಕ್ಷಣಮಾತ್ರಾದೇವ ಭಸ್ಮೀಕರೋತಿ ಯತಃ ಅತಃ
ಕಿಂ ತಸ್ಯ ಪಾವನತ್ವಂ ವಕ್ತವ್ಯಂ? ಅಂದರೆ ಬದುಕಿರುವಾಗ ಶೋಕ ಮೋಹಗಳಿಂದ ಬಿಡುಗಡೆ ಹೊಂದಿದರೆ ಗೆದ್ದ ಹಾಗೆ, ಇದು ಕೇವಲ ಕರ್ಮಯೋಗದಿಂದ ಮಾತ್ರ ಸಾಧ್ಯ. ಬ್ರಹ್ಮಾತ್ಮೈಕತ್ವ ಜ್ಞಾನವು ಧರ್ಮ ಅಧರ್ಮಗಳ ಸಂಚಿತವನ್ನು ಕ್ಷಣ ಮಾತ್ರದಲ್ಲಿ ಅಕರ್ತೃತ್ವ ಬುದ್ಧಿ ಮೂಲಕ ಬಾಧ ಮಾಡುವುದು. ಖಂಡಿತವಾಗಿ ತನಗೆ, ಅಂದರೆ ಆತ್ಮನಿಗೆ ನಿರವಯವನಾದ್ದರಿಂದ ಸಾವಿಲ್ಲ. ಪ್ರಸ್ಥಾನತ್ರಯಗಳ ಸಾರ್ವತ್ರಿಕ ಸಂದೇಶ ಸಾರ್ವಕಾಲಿಕ ಸತ್ಯ. ಬ್ರಹ್ಮನಿಷ್ಠರ ಜ್ಞಾನಿಗಳ ಉದ್ಗಾರವಿದು, ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರಾಹ ಎಂದು. ಇದು ಶ್ರೀ ಶ್ರೀಗಳ ಘೋಷಣೆಯನ್ನು ಆಲಿಸೋಣ. ಸತ್ಯವೇ ಗೆದ್ದಿತು. ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ, ಸತ್ಯವೇ ಗೆದ್ದೀತು ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿಯಿತೆಂದು ಹೊಡೆಯಿರೋ ಡಂಗೂರವ, ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿಯಿತೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಸತ್ಯವು ಧರ್ಮವು ಸೈನಿಕರಿಹರೆಂದು ಹೊಡೆಯಿರೋ ಡಂಗೂರವ. ನಿತ್ಯ ಬ್ರಹ್ಮಚರ್ಯ ನಿಗಮ ನಮ್ಮವು ಎಂದು ಹೊಡೆಯಿರೋ ಡಂಗೂರವ, ನಿತ್ಯ ಬ್ರಹ್ಮಚರ್ಯ ನಿಗಮ ನಮ್ಮವು ಎಂದು ಹೊಡೆಯಿರೋ ಡಂಗೂರವ. ಪ್ರಣವದ ಬಿಲ್ಲಿನೊಳಾತ್ಮ ಶರವ ಹುಡಿ ಹೊಡೆಯಿರೋ ಡಂಗೂರವ, ಪ್ರಣವದ ಬಿಲ್ಲಿನೊಳಾತ್ಮ ಶರವ ಹುಡಿ ಹೊಡೆಯಿರೋ ಡಂಗೂರವ. ದಣಿವಿಲ್ಲದೆಚ್ಚು ದೂಡಿದೆವು ದೋಷವ ನಿಂದು ಹೊಡೆಯಿರೋ ಡಂಗೂರವ, ದಣಿವಿಲ್ಲದೆಚ್ಚು ದೂಡಿದೆವು ದೋಷವ ನಿಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಸಾವಿಲ್ಲದ ಸುಖ ಸೂರೆಯಾಯಿತು ಎಂದು
ಕೊಡೆಯಿರೋ ಡಂಗೂರವ. ಸಾವಿಲ್ಲದ ಸುಖ ಸೂರೆಯಾಯಿತು ಎಂದು ಹೊಡೆಯಿರೋ ಡಂಗೂರವ. ಪಂಚಕೋಶದ ಒಳ ಸಂಚು ಮುರಿಯಿತೆಂದು ಹೊಡೆಯಿರೋ ಡಂಗೂರವ. ಪಂಚಕೋಶದ ಒಳ ಸಂಚು ಮುರಿಯಿತೆಂದು ಹೊಡೆಯಿರೋ ಡಂಗೂರವ. ಮುಂಚಿನ ಸ್ವರಾಜ್ಯ ಹೊಂಚಿ ಪಡೆದೆವೆಂದು ಹೊಡೆಯಿರೋ ಡಂಗೂರವ. ಮುಂಚಿನ ಸ್ವರಾಜ್ಯ ಹೊಂಚಿ ಪಡೆದೆವೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಸುಖೈಕತಾನವೆಂದು ಹೊಡೆಯಿರೋ ಡಂಗೂರವ. ಏಕತ್ವ ರಾಜ್ಯ ಸುಖೈಕತಾನವೆಂದು ಹೊಡೆಯಿರೋ ಡಂಗೂರವ. ಶೋಕ ಮೋಹಗಳಿಗಿನ್ನೆ ಕಂಜುವಿರೆಂದು ಹೊಡೆಯಿರೋ ಡಂಗೂರವ. ಶೋಕ ಮೋಹಗಳಿಗಿನ್ನೆ ಕಂಜುವಿರೆಂದು ಹೊಡೆಯಿರೋ ಡಂಗೂರವ. ಸುಂಕ ಸುಲಿಗೆಗಳ ಸೋಂಕಿಲ್ಲವಿಲ್ಲೆಂದು ಹೊಡೆಯಿರೋ ಡಂಗೂರವ. ಸುಂಕ ಸುಲಿಗೆಗಳ ಸೋಂಕಿಲ್ಲವಿಲ್ಲೆಂದು ಹೊಡೆಯಿರೋ ಡಂಗೂರವ. ಶಂಕರ ರಾಜ್ಯ ಶಿವಶಂಕರ ಪ್ರಜೆಗೆಂದು ಹೊಡೆಯಿರೋ ಡಂಗೂರವ. ಶಂಕರ ರಾಜ್ಯ ಶಿವಶಂಕರ ಪ್ರಜೆಗೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ. ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿಯಿತೆಂದು ಹೊಡೆಯಿರೋ ಡಂಗೂರವ. ಮಿಥ್ಯಾ ದುರ್ಗದ ಕೊಂಟೆ ಕೊತ್ತಳ ಮುರಿಯಿತೆಂದು ಹೊಡೆಯಿರೋ ಡಂಗೂರವ. ಸತ್ಯವೇ ಗೆದ್ದೀತು ಸಟೆ ಸೋತು ಹೋಯಿತು ಹೊಡೆಯಿರೋ ಡಂಗೂರವ.